ನಾವು ಎರಡು ಮೂರು ವಿಷಯಗಳನ್ನು ಈಗಾಗಲೇ ಕೆದಕಿದ್ದೇವೆ, ಮಾತನಾಡಿದ್ದೇವೆ. ಬಟ್ ಲಾಸ್ಟ್ಲಿ ಬಿಫೋರ್ ಐ ವೈಂಡ್ ಅಪ್ ನಾನು ಮಾತನಾಡಬೇಕಾಗಿರೋದೇನು ಅಂತಂದರೆ, ಈ ಈ ನರೇಟಿವ್ ಅಂತ ಏನು ಕರಿತೀವಿ, ಅದು ರಾಮ ಭಕ್ತರು ಎಲ್ಲರೂ ಕೂಡ ಈಗ ಹಿಂದುತ್ವವನ್ನು ಪ್ರತಿಪಾದಿಸುವವರು ಈಗ ಬಿ ಜೆ ಪಿಯ ಕಡೆಗೆ ವಾಲಿದ್ದಾರೆ. ಬಿ ಜೆ ಪಿ ಒಂದು 30-40% ಆಲ್ಮೋಸ್ಟ್ ಒಂದು ಎಲೆಕ್ಷನ್ ಕ್ಯಾಂಪೇನೇ ಮುಗಿಸ್ಕೊಂಡು ಬಿಟ್ಟಿದೆ. ಇನ್ನೊಂದು 10% ಮೂರು ರಾಜ್ಯಗಳನ್ನು ಗೆಲ್ಲೋ ಮೂಲಕ ತನ್ನ ಎಲೆಕ್ಷನ್ ಕ್ಯಾಂಪೇನು ಮುಗಿಸ್ಕೊಂಡ್ಬಿಡ್ತು. ಅದರ ಜೊತೆಗೆ ಆಲ್ಮೋಸ್ಟು ತನ್ನ ಬಿ ಜೆ ಪಿಯ ವೋಟ್ ಬ್ಯಾಂಕ್ ಅಂತ ಏನು ಕರಿತೀವಿ ಅದನ್ನು ಭದ್ರಪಡಿಸ್ಕೊಂಡ್ಬಿಡ್ತು ಅಂತ ಮಾತನಾಡ್ತಾ ಇದ್ದಾರೆ. ನಾನು ಜನನೇ, ನಾನು ವೋಟ್ ಹಾಕ್ತೀನಿ, ನಾನು ಸಿಟಿಸನ್. ಓಕೆ, ನನಗೂ ಆಧಾರ್ ಕಾರ್ಡ್ ಇದೆ, ನನಗೂ ವೋಟರ್ ಐ ಡಿ ಇದೆ, ನನ್ನ ಹತ್ರನು ಪಾಸ್ಪೋರ್ಟ್ ಇದೆ, ನನ್ನ ಹತ್ರನು ತಮ್ಮಿ ಪೆನ್ಷನ್ ಇದೆ, ನಂದು ರೆಟಿನಾದ ಎಲ್ಲ ತಗೊಂಡಿದ್ದೆ, ನಾನು ಜನನೇ, ಅಲ್ಲಿ ಗೆಟ್ ಬ್ಯಾಕ್ ಟು ಯು. ಓಕೆ, ಸೊ ಇದರ ನಡುವೆ ಓಕೆ ನಾನು ಕ್ವಿಕ್ಲಿ ಒಂದು 2-2 ನಿಮಿಷ ನಾನು ಎಲ್ರಿಗೂ ಅವಕಾಶ ಕೊಡುವುದಾದರೆ, ಈ ಗ್ಯಾರಂಟಿಗಳ ಮೂಲಕ ಈ ಒಂದು ನರೇಟಿವ್ನ ಬ್ರೇಕ್ ಮಾಡ್ಬೋದಾ, ಯುಫೋರಿಯನ್ ಬ್ರೇಕ್ ಮಾಡ್ಬೋದಾ? ಉಪಾಧ್ಯಾಯ ಸರ್, 2 minutes ಟು ಪ್ಲೀಸ್. ನೋಡಿ, ಗ್ಯಾರಂಟಿಗಳಲ್ಲಿ ಒಂದು ಪ್ರಮುಖವಾದಂಥ ಗ್ಯಾರಂಟಿ ಕಾಂಗ್ರೆಸ್ನ ನೇತಾರರಾದಂಥ ರಾಹುಲ್ ಗಾಂಧಿ ಅವರು ಹೇಳಿದ್ದು, ಕಾಸ್ಟ್ ಸೆನ್ಸಸ್ ಮಾಡ್ತೀವಿ ಅಂಥೇಳಿ. ಇದ್ರ ಬಗ್ಗೆ ಒಂದು ಪಂಚರಾಜ್ಯಗಳ ಎಲೆಕ್ಷನ್ ಮೊದಲು ತುಂಬ ದೊಡ್ಡದಾಗಿ ಕ್ಯಾಂಪೇನ್ ಮಾಡಿದ್ರು, ನಮ್ಮ ಕಾಂಗ್ರೆಸ್ನ ನೀವು ಅಧಿಕಾರಕ್ಕೆ ತೊಗೊಂಡು ಬನ್ನಿ, ನಾವು ದೇಶಾದ್ಯಂತ ಕಾಸ್ಟ್ ಸೆನ್ಸಸ್ ಮಾಡ್ತೀವಿ, ಅದು ಜನಗಳ ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ಆಗಿಲ್ಲ, ಗೊತ್ತಾಗಬೇಕು. ಎಸ್ಪೆಷಲಿ ಓ ಬಿ ಸಿಗಳಿಗೆ ತುಂಬ ಹೊಡೆತ ಬಿದ್ದಿದೆ ಈ ದೇಶದಲ್ಲಿ, ಎಸ್ಪೆಷಲಿ ಬಿ ಜೆ ಪಿ ಬಂದಮೇಲೆ ಓ ಬಿ ಸಿಗಳಿಗೆ ಸ್ಥಾನಗಳನ್ನೇ ಕೊಟ್ಟಿಲ್ಲ, ಮಾನಗಳನ್ನು ಕೊಟ್ಟಿಲ್ಲ ಅಂಥೇಳಿ. ಅಫ್ಕೋಸ್ ಅದಕ್ಕೆ ಕೌಂಟ್ರ್ ಮಾಡಿದ್ರು, ಲೋಕಸಭಾದಲ್ಲೇ ಕೌಂಟ್ರ್ ಮಾಡಿದ್ರು, ಎಷ್ಟು ಜನ ಬಿ ಜೆ ಪಿ ಎಂ ಪಿಗಳಿದ್ದಾರೆ, ಎಮ್ ಎಲ್ ಎಗಳಿದ್ದಾರೆ ಅಂಥೇಳಿದ್ರೆ ಕಾಂಗ್ರೆಸ್ಗೆ ಇಷ್ಟಿದ್ದಾರೆ, ಕಾಂಗ್ರೆಸ್ ಇರೋದೇ ಎಂ ಪಿಗಳಿಗೆ 52. ಸೊ ಎಷ್ಟು ಜನ ಓ ಬಿ ಸಿಗಲಿ ಸಾಧ್ಯ? ಅದ್ರ ಜೊತೆಗೆ ಸಿ ಇವರು ಬಿಹಾರದಲ್ಲಿ ಏನೋ ಕಾಸ್ಟ್ ಸೆನ್ಸಸ್ ಮಾಡಿ ಅದನ್ನು ರಿಪೋರ್ಟ್ ಕೂಡ ರಿಲೀಸ್ ಮಾಡಿದ್ರು. ರೈಟ್, ಇದನ್ನು ನ್ಯಾಷನಲ್ ಲೆವೆಲ್ನಲ್ಲಿ ಮಾಡಬೇಕು ಅಂತಿದ್ರು. ಆದರೆ ಈಗ ನೋಡಿ, ಓ ಬಿ ಸಿಗಳನ್ನು ನಾವು ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ, ಕರ್ಪೂರಿ ಥಾಕೂರ್ಗೆ ನಿನ್ನೆ ರಾತ್ರಿ ಕೊಟ್ಟಿರ್ತಕ್ಕಂಥ ಭಾರತ ರತ್ನ ಇಲ್ಲ, ಇಟ್ಸ್ ಎ ಮಾಸ್ಟರ್ ಸ್ಟ್ರೋಕ್. ಈಸ್ ಅ ಫಸ್ಟ್ ಓ ಬಿ ಸಿ ಪರ್ಸನ್, ಫಸ್ಟ್ ಓ ಬಿ ಸಿ ಪರ್ಸನ್ ಗೆಟ್ ಭಾರತ ರತ್ನ, ಇದುವರೆಗೆ ಯಾರಿಗೂ ಸಿಕ್ಕಿಲ್ಲ. ಫ್ಯಾಂಟಾಸ್ಟಿಕ್. ಕಾಂಗ್ರೆಸ್ಸಿಂದ ಮೂರು ಜನ, ಕಾಂಗ್ರೆಸ್ ಫ್ಯಾಮಿಲಿಯಿಂದ ಆಮೇಲೆ ಇಂದಿರಾ ಗಾಂಧಿ ಫ್ಯಾಮಿಲಿ ಮೂರು ಜನ ಇದ್ದಾರೆ, ಮೂರು ಜನಕ್ಕೂ ಬಂತು ಪ್ರೈಮ್ ಮಿನಿಸ್ಟರ್. ಅದು ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿದ್ಕೊಂಡೇ ಕೊಟ್ಟರು. ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗಲ್ಲ 1955 ಅಲ್ಲಿ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗಲೇ ಭಾರತ ರತ್ನ ಬಂತು. ಅಫ್ಕೋರ್ಸ್ ರಾಜೀವ್ ಗಾಂಧಿ ಅವ್ರು ಹೋಗಿದ್ರು ಅವಾಗ 1991 ಅಲ್ಲಿ ಅವ್ರಿಗೆ ಭಾರತ ರತ್ನ ಬಂತು. ಸರ್ ಸರ್, ಭಾರತ ರತ್ನ ಯಾಕೆ ಪ್ಲೀಸ್? ಈಗ ಈಗ ಕರ್ಪೂರಿ ಥಾಕರ್ ಕೊಟ್ಟಿದಾರಲ್ಲ, ಅದು ಒಂದು ದೊಡ್ಡ ಹೊಡೆತ ಅಪೋಸಿಷನ್. ವೀರಪ್ಪ ಮೊಯ್ಲಿ ಅವರು ಓ ಬಿ ಸಿಗಳನ್ನ ಯಾಕೆ ರಾಮ ಪ್ರತಿಷ್ಠಾನ ಮಾಡೋದಕ್ಕೆ ಬಿಟ್ರು ಅಂತ ಹೇಳಿದ್ರು, ನನಗೆ ಬಹಳ ಬ್ಯಾಡ್ಟೇಸ್ಟ್ ಅಂತ ಅನ್ಸುತ್ತೆ. ವೆರಿ ವೆರಿ ಬ್ಯಾಡ್ಟೇಸ್ಟ್. ಏನು ಅಂತಂದ್ರೆ ಮೋದಿ ಅಲ್ಲ ಅವ್ರಿಗೇನು, ಐ ಡೋಂಟ್ ನೋ, ಮೋದಿ ಅವರೇ ಗಣಿಗೆ ಚಾಯ್ ವಾಲಾ ಕಾಮೆಂಟ್ ಅಂತ ಮಾಡಿದ್ರಲ್ಲ ಮಣಿಶಂಕರ್ ಅಯ್ಯರ್, ಆ ತರ ಒಂದು ಜಾತ್ಯತೀತ ಕಾಮೆಂಟ್. ಅಷ್ಟು ಮಾತ್ರ ಅಲ್ಲ ಸರ್, ಬೇಸಿ ಒಬ್ಬ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವವರು, ಒಬ್ಬ ಓ ಬಿ ಸಿ ಆದಂತಹ ಒಬ್ಬ ಮನುಷ್ಯ, ಓ ಬಿ ಸಿ ಅವರು ಗಣಿಗೆ ಸಮುದಾಯಕ್ಕೆ ಸೇರಿದಂತಹ ನರೇಂದ್ರ ಮೋದಿ ಅವರು ಯಾಕೆ ಹೋಗಬಾರದು, ಅದು ನಮ್ಮ ಹೆಮ್ಮೆ ಅಂತ ಹೇಳಬಹುದಾಗಿತ್ತು ಬಹುಶಃ ಅಲ್ವಾ? ದಟ್ ಇಸ್ ಅ ಪ್ರೌಡ್ ಮೊಮೆಂಟ್. ಭವ್ಯ ಅವರೇ ಪ್ಲೀಸ್, ಈ ನರೇಟಿವ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ, ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದೆ, ನೀವು ಅವ್ರಿಗೇನು ಉತ್ತರ ಕೊಡಬೇಕು ಅಂತ ಇದ್ರೆ ಕ್ವಿಕ್ಲಿ ಪ್ಲೀಸ್. ಅವರು ರಾಹುಲ್ ಗಾಂಧಿ ಅವರನ್ನ ಲೀಡರ್ ಆಗಿ ಪೋರ್ಟ್ರೇ ಮಾಡಕ್ಕೆ ಅಟೆಂಪ್ಟ್ ಮೇಲೆ ಅಟೆಂಪ್ಟ್ ಮಾಡ್ತಿದ್ದಾರೆ ಅಂದರು. ಓಕೆ, ಲೀಡರ್ ಅಂತ ಹೇಳಿದ ಮೇಲೆ ಮೊದಲನೇ ಕ್ವಾಲಿಟಿ ಧೈರ್ಯ, ಕರೇಜ್. ಇಲ್ಲಿ ಚಂದನ್ ಶರ್ಮಾ ಅವ್ರು ಕೂತಿದ್ದಾರೆ. ಇಂತಹ ಎಷ್ಟು ಜರ್ನಲಿಸ್ಟ್ಗಳ ಕ್ವೆಶ್ಚನ್ಗೆ ನರೇಂದ್ರ ಮೋದಿ ಅವರು ಆನ್ಸರ್ ಮಾಡಿದ್ದಾರೆ, ಇಂತಹ ಡೈನಾಮಿಕ್ ಕ್ವೆಶ್ಚನ್ಗಳಿಗೆ ನೀವು ಹೇಳಿ, ನಿಮಗಿರೋಷ್ಟು ಕರೇಜ್ ಇಲ್ಲ ನರೇಂದ್ರ ಮೋದಿ ಅವರಿಗೆ, ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ 10 ವರ್ಷದಲ್ಲಿ, ನೀವು ಆನ್ಸರ್ ಮಾಡ್ತಿದ್ದೀರ ಚಂದನ್ ಶರ್ಮಾ ಅವರ ಪ್ರಶ್ನೆಗೆ. ರಾಹುಲ್ ಗಾಂಧಿ ಅವರು ಅಂತಹ 100+ ಪ್ರೆಸ್ ಮೀಟ್ ಮಾಡಿದ್ದಾರೆ, ಅದು ಧೈರ್ಯ. ಮೊದಲು ಬೇಕಾಗಿರೋದು ಲೀಡರ್ಶಿಪ್ ಅಲ್ಲಿ ಜನರ ಜೊತೆ ಮಾತಾಡಿ ಆನ್ಸರ್ ಮಾಡೋದು ಅದು ನಾಯಕ.
ವ್ಯಕ್ತಿತ್ವ ಅದು ಧೈರ್ಯ. ಎರಡನೇದು 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 ಮೋದಿ ಅವರ ವಿರುದ್ಧ ಒಂದಾಗಿದ್ದಾರೆ ಎಂದ್ರು. ನಾವು ಮೋದಿ ಅವರ ಗವರ್ನಮೆಂಟ್ ಬಂದ ಮೇಲೆ ನಡೆಯಲ್ಪಡುವಂತಹ ದ್ವೇಷದ ರಾಜಕಾರಣದ ವಿರುದ್ಧ ಅನ್ಎಂಪ್ಲಾಯ್ಮೆಂಟ್ ಗರ್ಭಗಿಣಿ ಬಿಡಲ್ಲ ಅನ್ನೋದು ದ್ವೇಷ. ಅಶ್ವಿನ್ ಅವರೇ ಮಾತು ಹೋಗ್ಬಾರ್ದು. ಓಕೆ, ಒಂದ್ ನಿಮಿಷ ಭವ್ಯಜಿ. ಮೇಡಮ್ ಭವ್ಯ, ಮೇಡಮ್ ಭವ್ಯ ಅಲ್ಲಿ ಭವ್ಯ, ಮೇಡಮ್ ಮೇಡಮ್ ಭವ್ಯ ಭವ್ಯ ಅವರೇ 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 ಭವ್ಯ. ಓಕೆ 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 ಗುಡ್ 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 ಸರ್ ಒಂದ್ ನಿಮಿಷ. ನಾನೊಬ್ಬ ಭಾರತೀಯನಾಗಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಸಿಖ್ ಎಲ್ಲರ ಪರವಾಗಿ ಜಾತ್ಯತೀತವಾಗಿ ಇರಬೇಕು ಸರ್. ಅವನು ನಿಜವಾದ ಭಾರತೀಯ. ಇದು ಮೋದಿ ಗ್ಯಾರಂಟಿ ಇರ್ಬೋದು, ಕಾಂಗ್ರೆಸ್ ಗ್ಯಾರಂಟಿ ಇರ್ಬೋದು, ಜನ ಎಂಡ್ ಆಫ್ ದಿ ಡೇ ಜನ ಓಟ್ ಕೊಡ್ತಾರೆ ಸರ್. ನಾನು ಒಂದು ಮಹೇಶ್ ಚಂದ್ರ ಗುರುಗೆ ಹೇಳ್ತೀನಿ ಸರ್, ಮಹೇಶ್ ಚಂದ್ರ ಮಹೇಶ್ ಚಂದ್ರ ಗುರು ಅವ್ರಿಗೆ ನಾನೊಬ್ಬ ಭಾರತೀಯನಾಗಿ ಹೇಳ್ತೀನಿ ಸರ್. ದಯವಿಟ್ಟು, ನೀವು ಪ್ರೊಫೆಸರ್ ಆಗಿದ್ದೀರಾ, ನಿಮ್ಮ ನಾಲಿಗೆ ಒಲಸಿಂದ ತುಂಬಿದೆ. ನೀವು ದಯವಿಟ್ಟು ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ ಕ್ರೈಸ್ತ ಆಗ್ಲಿ ಅವ್ರಿಗೆ ಆದಂತ ಒಂದು ಸಂಸ್ಕೃತಿ ಇರುತ್ತೆ, ಅವರು ಒಂದು ಅಪಾರವಾದಂತ ನಂಬಿಕೆ ಇಟ್ಟಿರ್ತಾರೆ. ದಯವಿಟ್ಟು ನೀವು ಒಳಗೆ ಮಾಲಿಗೆ ನಲ್ಲಿ ಇನ್ನು ಮುಂದೆ ಆದ್ರು ಇನ್ನು ಮುಂದೆ ಆದ್ರು ದಯವಿಟ್ಟು ತೆಗೆದಾಕ್ರೆ ನೀವು ಪ್ರಾಬ್ಲಮ್ ಏನು ಅಂತಂದ್ರೆ, ಈ IND ಅಲಯನ್ಸ್ ನ ಬಗ್ಗೆ ಮಾತನಾಡುವಾಗ IND ಅಲಯನ್ಸ್ ನ ಬಗ್ಗೆ ಮಾತನಾಡುವಾಗ ಒಂದು ಅಬ್ಸರ್ವೇಷನ್ ಏನು ಅಂತಂದ್ರೆ, ಈ ಸ್ಟ್ರೇಂಜ್ ಬೆಡ್ ಫೆಲೋಸ್ ಅವರು ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ ಪ್ಲೀಸ್, ಒಂದ್ ಸುರಭಿ ಪ್ಲೀಸ್, ಸುರಭಿ ಸುರಭಿ ಅವರೇ ಓಕೆ ಓಕೆ ಪ್ಲೀಸ್ ಓಕೆ ಪ್ಲೀಸ್ ಓಕೆ ಪ್ಲೀಸ್ ಕಾರ್ಡ್ ನೋಡೋಣ. ಕಾಲ ಉತ್ತರ ಕೊಡ್ಬೇಕಾಗತ್ತೆ. ಈ ನರೇಟಿವ್ಸ್ ಅನ್ನೋದು ಏನಿದೆ, ಈ ನರೇಟಿವ್ ಅನ್ನೋದು ಯಾವ ಲೆವೆಲ್ ಅಲ್ಲಿ ಯಾವ ಹಂತದಲ್ಲಿ ಹೇಗ್ ಹೇಗೆಲ್ಲ ವರ್ಕೌಟ್ ಆಗುತ್ತೆ, ಕಾಲ ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಅದರ ಜೊತೆ ಜೊತೆಗೆ ಈ IND ಅಲಯನ್ಸ್ ನ ಬಗ್ಗೆ ಮಾತನಾಡುವಾಗ ಇವರೆಲ್ಲ ಈ ಸ್ಟ್ರೇಂಜ್ ಬೆಡ್ ಫೆಲೋಸ್ ಅಂತ ಕರೀತಾರೆ ಇವರು. ಇವರೆಲ್ಲರೂ ಕೂಡ ಒಂದಾಗಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು 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 ದೊಡ್ಡ ಪವರ್ನ, ಒಂದು ದೊಡ್ಡ ಶಕ್ತಿಯ ವಿರುದ್ಧ ಅಥವಾ ಯಾವುದೋ ಒಂದು ಆಲೋಚನೆಯ ವಿರುದ್ಧ ಇವರು ಹೋರಾಟ ಮಾಡಬೇಕು. ಒಂದು ಹೋರಾಟ ಮಾಡಬೇಕು ಅಂತಂದ್ರೆ ದೇ ಹ್ಯಾವ್ ಟು ಕ್ಯಾಲಿಬ್ರೇಟ್ ದೆಮ್ ಸೆಲ್ವ್ಸ್ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಈಗ ಸದ್ಯಕ್ಕಂತೂ ನಾವೇ ಫೈಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಗೆ ಸದ್ಯಕ್ಕೆ ಲೋಕಸಭಾ ಚುನಾವಣಾ ದೃಷ್ಟಿಯಲ್ಲಿ. ಕೇರಳದಲ್ಲಿ ಹೊರತುಪಡಿಸಿದ್ರೆ ಅಥವಾ ಇನ್ನೊಂದಿಷ್ಟು ತಮಿಳುನಾಡಲ್ಲಿ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಸೀಟ್ಗಳು ಎಲ್ಲೂ ಕೂಡ ಇಲ್ಲ. ಆದರೆ ಬಹಳ ಮುಖ್ಯವಾಗಿ ಕಾಂಗ್ರೆಸ್ಸು ಪ್ರಾದೇಶಿಕ ಪಕ್ಷಗಳ ಮಾತನ್ನ ಕೇಳಲೇಬೇಕಾದಂಥ ಅನಿವಾರ್ಯತೆಗೆ ಸದ್ಯಕ್ಕಂತೂ ತಲುಪಿಕೊಂಡಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಥ್ಯಾಂಕ್ ಯು ವಿಸ್ತಾರ. ಇದು ನಿಖರ ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.